ನಮಸ್ಕಾರ ಗೆಳೆಯರೇ, ಕೌಂಡಿನ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಗಾಂಧಿಯ ನೇರ ಅಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗದಲ್ಲಿ ಕಲಾಗಿರ್ತಕ್ಕಂಥ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪಠ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಪರ್ಟಿಕ್ಯುಲರ್ ಆಗಿದೆ. ಸೊ ಆ ಎಕ್ಸಾಮ್ಸ್ಗೆ ಗಾಂಧಿಯ ನೇರ ಓದಲೇಬೇಕು, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಡೀಟೇಲ್ ಆಗಿ ಓದಬೇಕು, ಇನ್ ಡೆಪ್ತ್ ಆಗಿ. ಸೊ ಗಾಂಧಿಯ ನೇರ ನೀವು ಡೀಟೇಲ್ ಆಗಿ ಓದಿದ್ರೆ ಯಾವ್ಯಾವ ಎಕ್ಸಾಮ್ಗೆ ಅನುಕೂಲ ಆಗುತ್ತಪ್ಪ ಅಂದ್ರೆ, ನಿಮ್ಮ ಕೆ ಎಸ್ ಆಗಿರಲಿ, ಆರ್ ಎಫ್ ಓ, ಫಾರೆಸ್ಟ್ ಗಾರ್ಡ್, ಎಫ್ ಡಿ ಎ, ಎಸ್ ಡಿ ಎ, ಪಿ ಡಿ ಓ, ಪಿ ಸಿ, ಪಿ ಎಸ್ ಐ, ಹೈಕೋರ್ಟ್ ಎಸ್ ಡಿ ಎ, ಖಾದಿ ಮತ್ತು ಗ್ರಾಮೋದ್ಯೋಗ, ಇನ್ನು ನಿಮ್ಮ ಜಡ್ ಸಿವಿಲ್ ಜಡ್ಜಸ್ ಕಾಲ್ ಆಗಿದೆ, ಅದು ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಎಲ್ಲದಕ್ಕೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಗಾಂಧಿಯ ನೇರದಲ್ಲಿ ಎರಡು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ, ಎರಡು ಕ್ವಶನ್ ಕಂಪಲ್ಸರಿ ತೆಗೆದೇ ತೆಗಿತಾರೆ. ಸೊ ಅದಕ್ಕೋಸ್ಕರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ದಯವಿಟ್ಟು ಡೀಟೇಲ್ ಆಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಡೀಟೇಲ್ ಆಗಿದೆ, ಓದಿ. ಗಾಂಧೀಜಿಯವ್ರಿಗೆ ಆತ್ಮಚರಿತ್ರೆ ಬಹಳ ಚೆನ್ನಾಗಿದೆ, ಓದಿ. ಮೈನ್ ಮೈನ್ ಪಾಯಿಂಟ್ಸ್, ಮೈನ್ ಮೈನ್ ಪಾಯಿಂಟ್ಸ್, ಇನ್ ಡೆಪ್ತ್ ತೀರಾ ಬೇಡ. ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೊಡ್ತಾ ಹೋಗ್ತೀವಿ, ವಿತ್ ಕ್ವಶನ್ ಆನ್ಸರ್ಸ್. ಕ್ವಶನ್ ಆನ್ಸರ್ಸ್ ರೆಡಿ ಆಗ್ತಾ ಇದೆ, ಸಾಧ್ಯ ಇದ್ರೆ ಇವತ್ತೇ ಬಿಡ್ತೀವಿ. ಕ್ವಶನ್ ಆನ್ಸರ್ ಬಿಡೋದಂತೂ ಗ್ಯಾರಂಟಿ. ಇದೇ ಟಾಪಿಕ್ ಮೇಲೆ ಫಸ್ಟ್ ನೋಟ್ಸ್ ಬಿಟ್ಬಿಡೋಣ ಅಂತ ಇದೀವಿ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಯೋಚನೆ ಮಾಡಿಬಿಡ್ತೀವಿ. ಎರಡೂ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗೋಣ. ಮುಂದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಮ್ಮ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ, ನಿಮ್ಮ ಗ್ರೂಪ್ ಸಿ ಬರ್ತಾ ಇದೆ, ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಬನ್ನಿ, ಪಾರ್ಟ್ ಒನ್ ವಿಡಿಯೋದಲ್ಲಿ ದಕ್ಷಿಣ ಆಫ್ರಿಕಾದ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧನೂ ಸಹ ಗಾಂಧೀಜಿಯವರು ಹೋರಾಡಿದ್ರು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ, ಎಕ್ಸಾಮಿನೇಷನ್ಗೆ ಏನೇನು ಇಂಪಾರ್ಟೆಂಟ್ ಆಗ್ತದೆ ಅಂತ. ಕ್ವಶನ್ ಆನ್ಸರ್ಸ್ ನ ಬಿಟ್ಟೇ ಬಿಡ್ತೀವಿ, ಪ್ರೀವಿಯಸ್ ಇಯರ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಬಿಟ್ಟೇ ಬಿಡ್ತೀವಿ, ರೆಡಿ ಆಗ್ತಾ ಇದೆ. ಸೊ ಇದು ನೋಟ್ಸ್, ಇದು ಡೀಟೇಲ್ ಆಗಿ ಓದಿ, ಅದು ಕ್ವಶನ್ ಪೇಪರ್ ನ ನೀವು ಒಂದ್ಸತಿ ಸಾಲ್ವ್ ಮಾಡಿದ್ರೆ ಸಫಿಶಿಯಂಟ್ ಆಗುತ್ತೆ ಅಂತ ನೋಡಿದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಗಾಂಧೀಜಿಯವರು ಹಿಂದ್ ಸ್ವರಾಜ್ ಎಂಬ ಕೃತಿ, ಗಾಂಧೀಜಿಯವರ ಹಿಂದ್ ಸ್ವರಾಜ್ ಎಂಬತಕ್ಕಂಥ ಕೃತಿ 1909ರಲ್ಲಿ ಪ್ರಕಟಣೆ ಆಗುತ್ತೆ. ಸೊ ಹಿಂದ್ ಸ್ವರಾಜ್ ಕೃತಿ ಯಾರ್ದು ಅಂತ ಕೇಳ್ತಾರೆ, ಎಷ್ಟನೇ ಇಸ್ವಿ ಪ್ರಕಟಣೆ ಆಯಿತು ಅಂತ ಕೇಳ್ಬೋದು ಚಾನ್ಸಸ್. ಸೊ ಹಿಂದ್ ಸ್ವರಾಜ್ ಕೃತಿ ಗಾಂಧೀಜಿಯವರದು 1909ರಲ್ಲಿ ಪ್ರಕಟಣೆ ಆಯಿತು, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಅವರ ತತ್ವಗಳು ಅನಾವರಣಗೊಂಡಿದೆಯಂತೆ. ನೆಕ್ಸ್ಟ್ ಗಾಂಧೀಜಿಯವರ ಮೇಲೆ ಅಪಾರವಾಗಿ ಪ್ರಭಾವ ಬೀರಿದಂತಹ ಕೃತಿಗಳು ಯಾವುವು ಅಂತ ಕೇಳ್ತಾರೆ, ಆಲ್ರೆಡಿ ಕೇಳಿದರೆ. ಗಾಂಧೀಜಿಯವರ ಮೇಲೆ ಅಪಾರವಾಗಿ ಪ್ರಭಾವ ಬೀರಿದಂತಹ ಕೃತಿ ಯಾವುವು ಅಂತ ಆಲ್ರೆಡಿ ಕೇಳಿದರೆ, ಇದು ಕ್ವಶನ್ ಟ್ಯಾಗ್ ಆಗೋಗಿದೆ ಆಲ್ರೆಡಿ. ರಸ್ಕಿನ್ ರವರ ಆನ್ ಟು ದಿ ಲಾಸ್ಟ್ ಒಂದು, ಹಾಗೂ ಟಾಲ್ಸ್ಟಾಯ್ ರವರ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು, ಇದು ಇವೆರಡು ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಕೃತಿಗಳು, ಕೇಳ್ತಾ ಇರ್ತಾರೆ. ಸೊ ಈ ಸ್ಲೈಡ್ ಅಲ್ಲಿ ಕ್ವಶನ್ ಟ್ಯಾಗ್ ಎಷ್ಟೆಷ್ಟು ಆಗಿದೆ ಅಂತ ಗೊತ್ತಾಗುತ್ತಲ್ಲ. ಮುಂದೆ ನೋಡ್ತಾ ಹೋಗೋಣ, ಮುಂದೆ ನೋಡ್ತಾ ಹೋಗೋಣ. ಭಾರತಕ್ಕೆ ಬರುವ ಮುನ್ನ ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷ್ ನ ಬೆಂಬಲಿಸ್ತಾರೆ ಗಾಂಧೀಜಿಯವರು, ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಸೊ ಬೆಂಬಲಿಸ್ತಾರೆ, ಸ್ವಯಂ ಸೇವಕರ ಪಡೆ ನಡೆಸಿ ಗಾಯಗೊಂಡ ಸೈನಿಕರಿಗೆ ನೆರವು ನೀಡ್ತಾರಂತೆ. ಸೊ ಬ್ರಿಟಿಷ್ ಸಾಮ್ರಾಜ್ಯ ಅವರ ಸೇವೆಯನ್ನ ಪರಿಗಣಿಸಿ ಕೈಸರ್ ಹೇ ಹಿಂದ್ ಅಂತ ಒಂದು ಚಿನ್ನದ ಪದಕ, ಅಷ್ಟು ಬಹಳ ದೊಡ್ಡ ಗೌರವ ಆಗಿನ ಕಾಲದಲ್ಲಿ ಕೊಟ್ಟು ಗೌರವಿಸುತ್ತೆ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಅವರು 1915ರಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೀತಾರೆ. ನೆಕ್ಸ್ಟ್ ಗಾಂಧೀಜಿಯವರು ಜನವರಿ 1915ಜನವರಿಯಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗುತ್ತಾರೆ. ಪೂನಾದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯಲ್ಲಿ ನೆಲೆಸಿ ದೇಶದ ರಾಜಕೀಯ ಸಮಸ್ಯೆಗಳನ್ನ ಕುರಿತು ಗೋಕಲ್ನೇ ಅವರೊಂದಿಗೆ ಚರ್ಚಿಸ್ತಾರೆ. ನೆಕ್ಸ್ಟ್ ಗೋಪಾಲಕೃಷ್ಣ ಗೋಕಲ್ನೇ ಅವ್ರನ್ನ ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸ್ತಾರೆ. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ನೋಡ್ತಾ ಹೋಗೋಣ ಈ ಕ್ವಶನ್ ಟ್ಯಾಗ್ ಯಾವ ತರ ಆಗುತ್ತೆ ಅಂತ. ಭಾರತಕ್ಕೆ ಬರುವ ಮುನ್ನ ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸೈನಿಕರನ್ನು ಬೆಂಬಲಿಸಿ ಸ್ವಯಂ ಸೇವಕರ ಪಡೆಯಲಿಸಿ ಗಾಯಗೊಂಡ ಸೈನಿಕರ ಬ್ರಿಟಿಷ್ ನೆರವಿಗೆ ನಿಲ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆ ಅಂದ್ರೆ ಗಾಂಧೀಜಿಯವರಿಗೆ ಕೈಸರ್ ಈ ಹಿಂದ್ ಎಂಬ ಬಿರುದು ಯಾಕೆ ಬಂತಪ್ಪ ಅಂದ್ರೆ, ಇದೇ ರೀಸನ್ಗೆ ಈ ಮೇಲ್ಗಡೆ ಇದೆಯಲ್ಲ ಲೈನ್, ಆ ರೀಸನ್ಗೋಸ್ಕರನೇ ಕೈಸರ್ ಹಿ ಹಿಂದ್ ಎಂಬ ಅಂತಕ್ಕಂಥ ಬಿರುದು ಬರುತ್ತೆ. ನೆಕ್ಸ್ಟ್ ರವೀಂದ್ರನಾಥ್ ಟಾಗೋರ್ ಅವರು ಪ್ರಪ್ರಥಮ ಬಾರಿಗೆ ಗಾಂಧೀಜಿಯವರಿಗೆ 1915ರಲ್ಲಿ ಮಹಾತ್ಮ ಅಂತ ಒಂದು ಬಿರುದನ್ನ ಕೊಡ್ತಾರೆ. ಮಹಾತ್ಮ ಅಂತ ಫಸ್ಟ್ ಟೈಮ್ ಗಾಂಧೀಜಿಯವರನ್ನ ಕರೆದವರು ಯಾರಪ್ಪ ಅಂದ್ರೆ ರವೀಂದ್ರನಾಥ ಟಾಗೋರ್ ಅವರು. ನೆಕ್ಸ್ಟ್ ಗಾಂಧೀಜಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗ್ತಾರೆ. ಯಾವಾಗ ಹಿಂದಿರುಗಿದ್ರು ಅಂದ್ರೆ 1915. ನೆಕ್ಸ್ಟ್ ಪೂನಾದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿನಲ್ಲಿ ನೆಲೆಸ್ತಾರೆ ಇವರು. ದೇಶದ ರಾಜಕೀಯ ಸಮಸ್ಯೆಗಳನ್ನ ಕುರಿತು ಗೋಖಲೆ ಅವರ ಜೊತೆ ಚರ್ಚಿಸ್ತಾರೆ. ಮೇನು ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳ್ತಾರೆ, ಗೋಪಾಲಕೃಷ್ಣ ಗೋಖಲೆ, ಸರಿಯಾದಂತ ಉತ್ತರ. ಇದಿಷ್ಟು ಈ ಸ್ಲೈಡ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್.
ಮುಂದೆ ಗಾಂಧೀಜಿಯವರ ತತ್ವ ಮತ್ತು ಚಿಂತನೆಗಳು ಏನೇನಪ್ಪಾ ಅಂದ್ರೆ ಸತ್ಯಾಗ್ರಹ, ಅಹಿಂಸೆ ಮತ್ತು ಸ್ವದೇಶಿ ಚಳುವಳಿ ಮಾಡಬೇಕು ಅನ್ನೋದೇ ಅವ್ರದ್ದು ಮೈನ್ ಮೈನ್ ಥೀಮ್ ಇದ್ದಿದ್ದು. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಗಾಂಧಿ ಯುಗ ಗಾಂಧಿಯನ್ನರ ಅತ್ಯಂತ ಪ್ರಮುಖವಾದಂತ ಘಟ್ಟ. ಮಹಾತ್ಮ ಗಾಂಧೀಜಿಯವರು ದೇಶ ಕಂಡಂತ ಅತ್ಯಂತ ಶ್ರೇಷ್ಠವಾದಂತ ನಾಯಕರಾಗಿದ್ರು, ಅತ್ಯಂತ ಶ್ರೇಷ್ಠ ಉನ್ನತವಾದಂತ ವ್ಯಕ್ತಿತ್ವ ಉಳ್ಳವರಾಗಿದ್ರು, ನಾಯಕರಾಗಿದ್ರು. ಇವರು ಶಾಂತಿಯುತ ಹೋರಾಟದ ಮೂಲಕ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟ ಮಹಾನ್ ನಾಯಕರು. ಇವರ ರಾಜಕೀಯ ಜೀವನವನ್ನು ತಿಳಿಯುವ ಮುನ್ನ ಇವರು ಪಾಲಿಸುತ್ತಿದ್ದ ತತ್ವಗಳು, ರಚನಾತ್ಮಕ ಕಾರ್ಯಚಟುವಟಿಕೆಗಳು ಹಾಗೂ ಚಿಂತನೆಗಳ ಬಗ್ಗೆ ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೆಕ್ಸ್ಟ್ ಸ್ಲೈಡಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವೆ, ನೋಡ್ತಾ ಹೋಗೋಣ. ಗಾಂಧೀಜಿಯವರ ತತ್ವಗಳು ಗಾಂಧೀಜಿಯವರೇ ಅಳವಡಿಸಿಕೊಂಡಿದ್ದಂತಹ ಹಾಗೂ ಅವರಿಂದಲೇ ಅಭಿವೃದ್ಧಿ ಹೊಂದಿದಂತಹ ರಾಜಕೀಯ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ತತ್ವಗಳಾಗಿರ್ತವೆ. ಇದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ 1893 1914 ಅವಧಿಯಲ್ಲಿ ಹಾಗೂ ನಂತರ ಭಾರತದಲ್ಲಿ ರೂಪುಗೊಂಡ ತತ್ವಗಳಾಗಿರ್ತವೆ ಇವು. ಇವರು ದಕ್ಷಿಣ ಆಫ್ರಿಕಾದಲ್ಲಿನ ವರ್ಣಭೇದ ನೀತಿ ಹಾಗೂ ಜನಾಂಗೀಯ ತಾರತಮ್ಯದ ವಿರುದ್ಧ ಸತ್ಯಾಗ್ರಹ ಎಂತಕ್ಕಂಥ ಒಂದು ಅಸ್ತ್ರವನ್ನು ಪ್ರಯೋಗಿಸಿ ಅತ್ಯಂತ ಯಶಸ್ವಿಯಾಗಿರ್ತಾರೆ. ಸತ್ಯ ಮತ್ತು ಅಹಿಂಸೆ ಇವೆರಡೂ ಗಾಂಧಿ ತತ್ವದ ಅತ್ಯಂತ ಪ್ರಧಾನವಾದಂಥ ಅಂಶಗಳಾಗಿರ್ತವೆ. ಗಾಂಧೀಜಿಯವರು ತತ್ವ ಚಿಂತನೆಗಳಲ್ಲಿ ಏಕತೆಯ ಅಂಶಗಳಿದ್ರೂ ಸಹ ಇದು ಕಠಿಣತಮವಾಗಿರಲಿಲ್ಲ. ಗಾಂಧೀಜಿಯವರ ತತ್ವ ಚಿಂತನೆಗಳಲ್ಲಿ ಏಕತೆಯ ಅಂಶಗಳು ಇರ್ತವೆ, ಆದರೆ ಇದು ಕಠಿಣವಾಗಿರಲಿಲ್ಲ. ಗಾಂಧಿ ತತ್ವದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ವ್ಯಕ್ತಿ ಹಾಗೂ ಸಮಾಜವನ್ನು ಒಟ್ಟಾಗಿ ಸತ್ಯ ಹಾಗೂ ಅಹಿಂಸೆಗಳೆಂಬ ಆದರ್ಶ ತತ್ವಗಳಿಗೆ ಪರಿವರ್ತನೆ ಮಾಡೋದಾಗಿರ್ತೈತೆ. ಮೈನ್ ನಿಮ್ಮ PSI ಸುಮಾರು ಸರಿ ಕೇಳಿದರೆ ಏನು ಗಾಂಧೀಜಿಯವರ ಒಂದು ಒಂದು ತತ್ವದ ಅತ್ಯಂತ ಪ್ರಮುಖವಾದಂಥ ಅಂಶಗಳು ಯಾವುದು ಅಂತ ಕೇಳಿದರೆ ಸತ್ಯ ಮತ್ತು ಅಹಿಂಸೆ. ಮತ್ತು ಗಾಂಧೀಜಿಯವರು ಸತ್ಯಾಗ್ರಹ ಅಂತ ಅಸ್ತ್ರವನ್ನು ಎಲ್ಲಿ ಪ್ರಪ್ರಥಮ ಬಾರಿ ಪ್ರಯೋಗ ಮಾಡಿದ್ರಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ 1893 1914 ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರ್ತಾರೆ. ಸೊ ಆ ಟೈಮ್ನಲ್ಲಿ ಪ್ರಯೋಗ ಮಾಡಿ ಕೆಲವೊಂದು ತಮ್ಮನ್ನೇ ತಾವೇ ಪ್ರಯೋಗಗಳು ಹುಡ್ಕೋತಾರೆ ಸತ್ಯಾಗ್ರಹದ ಮುಖಾಂತರ. ಸೊ ಅವರಲ್ಲೆಲ್ಲ ಸಕ್ಸಸ್ ಆಗ್ತಾರೆ, ಸಕ್ಸಸ್ಫುಲಿ ಹೊರಗೆ ಬರ್ತಾರೆ. ಅದೇ ಥೀಮ್ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ನೋಡ್ತಾ ಹೋಗೋಣ. ಮುಖ್ಯವಾಗಿ ಧರ್ಮ ಗಾಂಧೀಜಿಯವರ ರಾಜಕೀಯ ಚಿಂತನೆಯ ತಳಹದಿ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಗಾಂಧೀಜಿಯವರು ಎಂದಿಗೂ ಕೋಮುವಾದದ ನೆಲೆಯಲ್ಲಿ ಧರ್ಮವನ್ನು ಅಳವಡಿಸ್ಕೊಂಡಿರಲಿಲ್ಲ. ಕೋಮುವಾದ ನೆಲೆಯಲ್ಲಿ ಯಾವುದೇ ಒಂದು ಇದನ್ನು ಅಳವಡಿಸ್ಕೊಂಡಿರಲಿಲ್ಲ ಅವರು. ಇವರಿಗೆ ಹಿಂದುತ್ವದಲ್ಲಿ ಅಪಾರವಾದಂಥ ನಂಬಿಕೆ ಇತ್ತು. ಆದರೆ ಹಿಂದುತ್ವದ ಪರಿಕಲ್ಪನೆಯು ಮಾನವೀಯತೆಯಿಂದ ಕೂಡಿತ್ತು, ಮಾನವೀಯತೆ ಅದಕ್ಕೆ ಬೇಸ್ ಆಗಿತ್ತು ಅಂತ ಹೇಳ್ತಾರೆ. ಇವರು ಸತ್ಯ, ಅಹಿಂಸೆ, ನೈತಿಕತೆ, ತ್ಯಾಗ ಹಾಗೂ ರಾಜಕೀಯದಲ್ಲಿ ದೃಢ ನಂಬಿಕೆಯ ಮೊದಲಾದ ಆದರ್ಶ ತತ್ವಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ರಂತೆ. ಏನಕ್ಕೆ ಆದ್ಯತೆ ನೀಡ್ತಾ ಇದ್ರಪ್ಪ ಅಂದ್ರೆ ಇವರು ಸತ್ಯ, ಅಹಿಂಸೆ, ನೈತಿಕತೆ, ತ್ಯಾಗ ಹಾಗೂ ರಾಜಕೀಯದಲ್ಲಿ ದೃಢ ನಂಬಿಕೆ ಹಾಗೂ ಮೊದಲಾದ ಆದರ್ಶ ತತ್ವಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ರಂತೆ. ಈ ಇದು ನಿಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಗ್ರೂಪ್ ಬಿ ಎಕ್ಸಾಮ್ಸ್ ಯಾರ್ಯಾರು ಬರಿತಾ ಇದ್ದೀರಾ ಅಲ್ಲಿ ABCD ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ABCD ಸರಿ ತಪ್ಪು ಹೇಳಿಕೆಗಳಿಗೆ ಈ ಪ್ಯಾರಾಗ್ರಾಫ್ ಅಲ್ಲಿ ಕ್ವಶನ್ ತೆಗಿಯೋ ಚಾನ್ಸಸ್ ತುಂಬಾ ಜಾಸ್ತಿ. ಮುಂದೆ ನೋಡ್ತಾ ಹೋಗೋಣ. 1909 ಹಿಂದ್ ಸ್ವರಾಜ್ ಎಂಬ ಕೃತಿಯಲ್ಲಿ ಗಾಂಧೀಜಿಯವರು ತಮ್ಮ ಆರಂಭಿಕ ಚಿಂತನೆಗಳನ್ನ ದಾಖಲಿಸ್ತಾರೆ. ಈ ಚಿಂತನೆಗಳ ಮೂಲ ಅವರ ವೈಯಕ್ತಿಕ ಅನುಭವನೇ ಆಗಿರುತ್ತೆ, ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಹಿಂದ್ ಸ್ವರಾಜ್ ಕೃತಿಯ ಮುಖಪುಟದಲ್ಲಿ ಗಾಂಧೀಜಿಯವರು ಕೃತಿಯಲ್ಲಿ ದಾಖಲಿಸತಕ್ಕಂಥ ತತ್ವಗಳನ್ನ ಸ್ವರಾಜ್ ಸಾಧನೆಗಾಗಿ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ರು ಎಂಬ ಬಗ್ಗೆ ಡೀಟೇಲ್ ಆಗಿ ಹೇಳಿದರಂತೆ. ಹಿಂದೆ ಸ್ವರಾಜ್ ಕೃತಿಯ ಮುಖಪುಟದಲ್ಲಿ ಗಾಂಧೀಜಿಯವರು ಈ ತತ್ವಗಳನ್ನ ಯಾವ ರೀತಿ ಅಳವಡಿಸ್ಕೊಂಡಿದ್ದೀನಿ ನಾನು ಓನ್ ಜೀವನದಲ್ಲಿ ಓನ್ ಲೈಫಲ್ಲಿ ಏನಂತ ಕ್ಲಿಯರ್ ಆಗಿ ಹೇಳಿದರಂತೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಸತ್ಯಾಗ್ರಹ ಅಂದ್ರೆ ಏನು ಅಂತ ಲೈಟ್ ಆಗಿ ತಿಳ್ಕೊತಾ ಹೋಗೋಣ. ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಒಳ್ಳೆಯದು. ಗಾಂಧೀಜಿಯವರ ರಾಜಕೀಯ ಚಿಂತನೆಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಅಂಶ ಸತ್ಯಾಗ್ರಹ. ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ಸತ್ಯಾಗ್ರಹ ಸಿದ್ಧಾಂತಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ರಂತೆ. ಸತ್ಯಾಗ್ರಹ ಸಿದ್ಧಾಂತಕ್ಕೆ ಆಕ್ಚುಲಿ ಸತ್ಯಾಗ್ರಹ ಅಂದರೆ ಸತ್ಯಕ್ಕಾಗಿ ಆಗ್ರಹಿಸುವುದು ಎಂದರ್ಥ. ಇದನ್ನ ಆತ್ಮಶಕ್ತಿ ಅಥವಾ ಪ್ರೇಮ ಶಕ್ತಿ ಎಂದು ಸಹ ಕರೆದಿದ್ದಾರೆ. ಕ್ವಶನ್ ಟ್ಯಾಗ್ ಆಗುತ್ತೆ, ಸತ್ಯಾಗ್ರಹ ಅಂದರೆ ಏನು ಅಂತ ಅಂದರೆ ಸತ್ಯಕ್ಕಾಗಿ ಆಗ್ರಹಿಸುವುದು ಅಂತಾನೆ ಮುಖ್ಯವಾಗಿ ಅರ್ಥ. ಇದನ್ನ ಆತ್ಮಶಕ್ತಿ ಅಥವಾ ಪ್ರೇಮ ಶಕ್ತಿ ಅಂತಾನು ಇವರು ಕರೆದಿದ್ದಾರಂತೆ. ನೆಕ್ಸ್ಟ್ ಸತ್ಯಾಗ್ರಹ ಸಿದ್ಧಾಂತದ ಎರಡು ಪ್ರಧಾನ ಅಂಶಗಳು ಯಾವ್ಯಾವು ಅಂತ ಕೇಳ್ಬೋದು. ಸತ್ಯ ಮತ್ತು ಅಹಿಂಸೆ. ಸತ್ಯ ಸಾಧನೆಗಾಗಿ ದೈಹಿಕ ಪರಿಶ್ರಮಕ್ಕೆ ಒಳಗಾಗಬೇಕಾಗಿದ್ದು ಇದಕ್ಕೆ ಅಹಿಂಸಾ ಮಾರ್ಗವನ್ನ ಅನುಸರಿಸ್ತಾ ಇದ್ರು. ಇವರು ಅನುಸರಿಸ್ತಾ ಇದ್ದಂತ ಮಾರ್ಗ ಯಾವ್ದಪ್ಪ ಅಂದ್ರೆ ಅಹಿಂಸಾ ಮಾರ್ಗ. ಗಾಂಧೀಜಿಯವರು ಸ್ವರಾಜ್ಯ ಸಾಧನೆಗಾಗಿ ಸತ್ಯಾಗ್ರಹ ಒಂದೇ ಸರಿಯಾದಂತ ಮಾರ್ಗ ಅಂತ ನಂಬಿರ್ತಾರೆ. ಈ ಸತ್ಯಾಗ್ರಹವು ಅಹಿಂಸಾ ತತ್ವವನ್ನು ಆಧರಿಸಿರುತ್ತೆ.
ಇದು ತಪ್ಪು ಮತ್ತು ಅನ್ಯಾಯವನ್ನು ವಿರೋಧಿಸ್ತಾ ಇರುತ್ತೆ. ಸತ್ಯಾಗ್ರಹವು ಅಹಿಂಸಾ ತತ್ವವನ್ನು ಆಧರಿಸಿರುತ್ತೆ ಬೇಸು. ನೆಕ್ಸ್ಟ್ ಇದು ತಪ್ಪು ಹಾಗೂ ಅನ್ಯಾಯವನ್ನು ವಿರೋಧಿಸ್ತಾ ಇರುತ್ತಂತೆ. ನೆಕ್ಸ್ಟ್ ಸತ್ಯಾಗ್ರಹಿ ಎಂದಿಗೂ ಅನ್ಯಾಯ ಹಾಗೂ ತಪ್ಪುಗಳಿಗೆ ರಾಜಿಯಾಗಬಾರದು ಹಾಗೂ ಅದನ್ನು ಪ್ರೋತ್ಸಾಹಿಸಬಾರದು. ಅವರ ಪ್ರಕಾರ ವ್ಯಕ್ತಿಯು ತಪ್ಪು ಅಥವಾ ಅನ್ಯಾಯಕ್ಕೆ ಎಂದಿಗೂ ತಲೆಬಾಗದಂತೆ ಅದನ್ನು ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಮೂಲಕ ಎಂಥದೇ ಪರಿಣಾಮವನ್ನು ಎದುರಿಸೋದಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳುತ್ತೆ. ಮುಂದೆ ನೋಡ್ತಾ ಹೋಗೋಣ. ಈ ಸತ್ಯಾಗ್ರಹವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಅದರಿಂದ ಏನು ಪರಿಣಾಮ ಉಂಟಾಗುತ್ತಪ್ಪ ಅಂದ್ರೆ, ಈ ಆಪೋಸಿಟ್ನಲ್ಲಿ ಯಾರಿರ್ತಾರೆ ಅವರು ಕೆಡುಕು ಅಥವಾ ತಪ್ಪು ಮಾಡಿದಂತಹ ಜನರಲ್ಲಿ ಮನಪರಿವರ್ತನೆ ಆಗುತ್ತೆ ಅಥವಾ ಬದಲಾವಣೆ ಆಗುತ್ತೆ. ಅವರಲ್ಲೇ ಒಂದು ಒಂದು ಮಹತ್ತರವಾದಂಥ ಬದಲಾವಣೆ ಉಂಟಾಗ್ತಾ ಬರುತ್ತೆ ಅಂತ ಗಾಂಧೀಜಿಯವರು ಹೇಳ್ತಾ ಬರ್ತಾರೆ. ಗಾಂಧೀಜಿಯವರು ಹೇಳಿದಂತೆ ಸತ್ಯಾಗ್ರಹ ಸಿದ್ಧಾಂತವು ಬಲಿಷ್ಠರಾದವರ ಆಯುಧ. ಇದು ಸತ್ಯಾಗ್ರಹ ಸಿದ್ಧಾಂತ ಬಲಿಷ್ಠರಾದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಕೇವಲ ಧೈರ್ಯಶಾಲಿಗಳು ಮಾತ್ರ ಅನುಸರಿಸಬಲ್ಲದೆ ಹೊರತು ದುರ್ಬಲರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಸತ್ಯಾಗ್ರಹದ ವಿವಿಧ ಬಗೆಗಳು ಏನೇನಪ್ಪಾ ಅಂದ್ರೆ, ಗಾಂಧೀಜಿಯವರು ಸ್ವರಾಜ್ಯ ಸಾಧನೆಗಾಗಿ ಸತ್ಯಾಗ್ರಹ ಬಲಿಷ್ಠ ಆಯುಧವನ್ನು ಪ್ರಯೋಗಿಸ್ತಾರೆ. ಇದರದ್ದು ಏನೇನು ವಿವಿಧ ತಂತ್ರಗಳು ಏನೇನಪ್ಪಾ ಅಂದ್ರೆ, ಅಸಹಕಾರ ಚಳವಳಿ ನಡೆಸೋದು ಅಂದ್ರೆ ಹರ್ತಾಳ ನಡೆಸೋದು, ಸಾಮಾಜಿಕ ಬಹಿಷ್ಕಾರ, ಪಿಕೆಟಿಂಗ್ ಆಚರಣೆ ಅಂದ್ರೆ ಬ್ರಿಟಿಷರ ದುರಾಡಳಿತದ ವಿರುದ್ಧ ಹೋರಾಟ ಮಾಡೋದು. ನೆಕ್ಸ್ಟ್ ಕಾನೂನು ಭಂಗಚ ಚಳವಳಿ ನಡೆಸೋದು, ಬ್ರಿಟಿಷರು ಜಾರಿಗೊಳಿಸಿದ ಕಾನೂನುಗಳನ್ನ ವಿರೋಧಿಸಿ ಶಾಂತಿಯುತ ಚಳವಳಿ ನಡೆಸೋದು, ಉಪವಾಸ ಸತ್ಯಾಗ್ರಹ ಮಾಡೋದು, ಬ್ರಿಟಿಷರ ಆಡಳಿತ ವ್ಯವಸ್ಥೆಯನ್ನು ವಿರೋಧಿಸಿ ಉಪವಾಸ ಮಾರ್ಗ ಅನುಸರಿಸೋದು, ಕರ ನಿರಾಕರಣೆ, ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ವಿಧಿಸಲಾಗ್ತಿದ್ದ ತೆರಿಗೆಯನ್ನು ವಿರೋಧಿಸುವುದು, ಬ್ರಿಟಿಷರು ಭಾರತೀಯರ ಮೇಲೆ ಒಂದು ಕೆಲವೊಂದು ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ, ಟ್ಯಾಕ್ಸ್ನ ಕಟ್ಟದೇ ಇರುವಂಥದ್ದು, ಮೂಲಭೂತ ಹಕ್ಕಿಗೆ ವಿರೋಧವಾದ ಕಾನೂನುಗಳನ್ನ ಜಾರಿಗೊಳಿಸ್ತಾ ಇರ್ತಾರಲ್ಲ, ಸೊ ಅದನ್ನು ವಿರೋಧಿಸೋದು, ಮೂಲಭೂತ ಹಕ್ಕುಗಳನ್ನ ಉಳಿಸ್ಕೋಬೇಕು ಅನ್ನೋದು ಅಷ್ಟೇ ತಿಮ್ಮ. ಮೂಲಭೂತ ಹಕ್ಕಿಗೆ ವಿರೋಧವಾದಂಥ ಕಾನೂನುಗಳನ್ನ ಜಾರಿಗೊಳಿಸೋದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ರು. ನೆಕ್ಸ್ಟ್ ಮುಷ್ಕರ, ಹರತಾಳು, ಪಾದಯಾತ್ರೆ ಇವುಗಳ ಮುಖಾಂತರ ಪ್ರೊಟೆಸ್ಟ್ ಮಾಡೋದು ಇವೆಲ್ಲಾನು ಇದರ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ನಾಳೆ ಬೆಳಗ್ಗೆ ಮತ್ತೆ ಭೇಟಿಯಾಗೋಣ. ಕ್ವಶ್ಚನ್ ಆನ್ಸರ್ಸ್ ಸಮೇತ ಬರ್ತೀನಿ. ಕ್ವಶ್ಚನ್ ಆನ್ಸರ್ಸು ನೀಟಾಗಿ ನೋಡ್ಕೋತಾ ಹೋಗಿ. ಗಾಂಧಿಯನ್ನೇ ತುಂಬಾನೇ ಇಂಪಾರ್ಟೆಂಟ್, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ನಿಮ್ಮಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ.